ಶಲೋಮ್ ಇದನ್ನ ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಮಕ್ಕಳಿಗೂ ಸಮಾಧಾನವೂ ಸಂತೋಷವೂ ಕೃಪೆಯುಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನಿಗೆ ನೀವು ಬಹುಪ್ರಿಯವಾದವರು, ನನ್ನ ಸರ್ವಶಕ್ತನಾದ ದೇವರಿಗೆ ಬಹು ಅಮೂಲ್ಯವಾದವರು. ನನ್ನ ದೇವರು ನಿಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡಿದ್ದಾನೆ. ನನ್ನ ದೇವರು ನಿಮ್ಮ ಪ್ರತಿಯೊಂದು ದಿನದ ಎಲ್ಲ ಅವಶ್ಯಕತೆಗಳನ್ನ ಕಂಡು ನಿಮ್ಮನ್ನ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ನನ್ನ ದೇವರು ಸರ್ವಾಧಿಪತಿಯಾದ ದೇವರು, ಸರ್ವವನ್ನ ಆಳ್ವಿಕೆ ಮಾಡುವಂತ ದೇವರು. ನನ್ನ ದೇವರು ನಿನ್ನ ಜೀವಿತವನ್ನ ಕಟ್ಟುವಂತ ದೇವರು, ನಿನ್ನ ಬದುಕನ್ನ ಕಟ್ಟಿ ಆಶೀರ್ವದಿಸಿ ಉನ್ನತ ಸ್ಥಾನಕ್ಕೇರಿಸುವಂತ ದೇವರು. ಆದ್ರೆ ಎಷ್ಟೋ ಸಾರಿ ಯಾಕೆ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯೋದಿಲ್ಲ, ಯಾಕೆ ಕೆಲವು ಸಾರಿ ಸ್ಟ್ರಕ್ ಆಗಿ ಹೋಗ್ತೇವೆ, ಕೆಲವು ಸಾರಿ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಯೋಚನೆ ಮಾಡುವಾಗ ಯಾಕೆ ಗಲಾಟೆಗಳು, ಯಾಕೆ ಜಗಳಗಳು, ಯಾಕೆ ಅಸಮಾಧಾನಗಳು, ಯಾಕೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತಾ ಇದೆ ಅಂತಂದ್ರೆ ಎಷ್ಟೋ ಸಾರಿ ನಾವು ಸ್ಟ್ರಕ್ ಆಗ್ಬಿಡ್ತೇವೆ. ಈ ಎಲ್ಲ ಸಂಗತಿಗಳನ್ನ ಆಳ್ವಿಕೆ ಮಾಡುವಾಗ ಅಯ್ಯೋ ದೇವರೇ ನನ್ನ ಜೀವಿತ ಹಿಂಗಾಗ್ಬಿಡ್ತಲ್ಲ, ಅಯ್ಯೋ ನನ್ನ ಬದುಕು ಹಿಂಗಾಗ್ಬಿಡ್ತಲ್ಲ, ಯಾಕೆ ಕುಟುಂಬದಲ್ಲಿ ಈ ವಾದ ವಿವಾದಗಳು, ಯಾಕೆ ಕುಟುಂಬದಲ್ಲಿ ಗಲಿಬಿಲಿಗಳು, ಯಾಕೆ ಕುಟುಂಬದಲ್ಲಿ ಗಲಭೆಗಳು ಅಂತ ನೋಡುವಾಗ, ಅನೇಕ ಕಡೆಗಳಲ್ಲಿ ಸಮಸ್ಯೆಗಳು ಅಂತ ನೋಡುವಾಗ ಅನೇಕ ಸಂಗತಿಗಳುಂಟು. ಆದ್ರೆ ಒಂದು ಸಂಗತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಬೀಳಾಮನು ದೇವರಿಂದ ದರ್ಶನ ಪಡಿತಾ ಇದ್ದಂತ ವ್ಯಕ್ತಿ, ಬೀಳಾಮನು ದೇವರನ್ನ ಕಣ್ತಿರುವುದು ಆತನ ದರ್ಶನವನ್ನು ನೋಡ್ತಾ ಇದ್ದಂತ ವ್ಯಕ್ತಿ, ಆತನು ಬಾಲಾಕನು ಹೇಳಿ ಕಳಿಸಿದಂತ ಸಂಗತಿಗೆ ಇಸ್ರಾಯೇಲರನ್ನ ಶಪಿಸೋದಕ್ಕೆ ಹೋಗುವಾಗ ಆ ಕತ್ತೆ ಅವನನ್ನ ಗೋಡೆಯ ಸಂದಿನಲ್ಲಿ ಇರುಕಿಸಿ ಅದು ಅವನಿಗೆ ಸಂಕಟವನ್ನು ಉಂಟು ಮಾಡ್ತದೆ. ಯಾಕೆಂತಂದ್ರೆ ಆ ಸಂದರ್ಭದಲ್ಲಿ ಆ ಕತ್ತೆ ಮಾತಾಡ್ತಾ ಹೇಳ್ತದೆ, ನನ್ನ ಮುಂದೆ ದೇವದೂತ ನಿಂತಿದ್ದಾನೆ, ನನ್ನ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಪ್ರಿಯ ದೇವರ ಮಕ್ಕಳೇ, ಬಿಚ್ಚು ಕತ್ತೆಯನ್ನ ಹಿಡಿದಂತ ದೇವದೂತನು ಆ ಕತ್ತೆಯ ಮುಂದೆ ನಿಂತದ್ದರಿಂದ ಕತ್ತೆ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ, ಗೋಡೆಯ ಸಂದಿನಲ್ಲಿ ಸಿಲುಕಿ ಇರುಕಿಸಲ್ಪಟ್ಟು ನೋವನ್ನು ಅನುಭವಿಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಾರಿ ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವಾಗ, ದೇವರ ಆಲೋಚನೆಗಳಿಗೆ ವಿರುದ್ಧವಾಗಿ ನಡೆಯುವಾಗ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೋಡುವಾಗ ನಾವು ನಷ್ಟ ಪಡೆದಂತೆ, ನಾವು ಮುಂದೆ ಹೋಗಿ ನೋವುಗಳನ್ನ ಅನುಭವಿಸದಂತೆ, ಮುಂದೆ ಹೋಗಿ ಸಮಸ್ಯೆಗಳನ್ನ ಅನುಭವಿಸದಂತೆ ದೇವರು ಕುಟುಂಬದಲ್ಲಿ ಅನೇಕರನ್ನ ಎಬ್ಬಿಸ್ತಾನೆ, ಅನೇಕ ಸಂಗತಿಗಳನ್ನ ಎಬ್ಬಿಸಿ ತಡೆ ಮಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಗೆ ಅರ್ಥ ಆಗಿದ್ದಿರ್ಬೇಕನ್ಸುತ್ತೆ. ಎಷ್ಟೋ ಸಾರಿ ಕುಟುಂಬದಲ್ಲಿ ಗಂಡನಿಗೆ ವಿರುದ್ಧವಾಗಿ ಹೆಂಡತಿ ಎದ್ದೊಳ್ತಾಳೆ, ಹೆಂಡತಿ ವಿರುದ್ಧವಾಗಿ ಗಂಡ ಎದ್ದೊಳ್ತಾನೆ, ಮಕ್ಕಳ ವಿರುದ್ಧವಾಗಿ ತಂದೆ ತಾಯಿ ಎದ್ದೊಳ್ತಾರೆ, ಅನೇಕ ಸಂಗತಿಗಳು ವಿರುದ್ಧವಾಗಿ ಎದ್ದೊಳ್ಳೋದಕ್ಕೆ. ಆದ್ರೆ ನಾನು ಒಂದು ಕಾರಣದ ವಿಷಯದಲ್ಲಿ ಹೇಳ್ತೇನೆ, ಒಂದು ವೇಳೆ ಎಲ್ಲೋ ನಿಮ್ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗ್ತಾ ಇರ್ಬೋದು, ಎಲ್ಲೋ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗ್ತಾ ಇರ್ಬೋದು, ಎಲ್ಲೋ ದೇವರಿಗೆ ಇಷ್ಟ ಇಲ್ಲದಂತ ಕಾರಣಗಳಲ್ಲಿ ಮುಂದೆ ಹೋಗ್ತಾ ಇರ್ಬೋದು, ಎಲ್ಲೋ ದೇವರು ಇಷ್ಟಪಡದೆ ಇರುವಂತ, ದೇವರು ಅನುಮತಿಸದೆ ಇರುವಂತ, ದೇವರು ನೇಮಿಸದೆ ಇರುವಂತ ಸಂಗತಿಗಳಲ್ಲಿ ಹಾದಿಗಳಲ್ಲಿ ನಾನು ಹೋಗುವಾಗ, ಆ ದಿನಗಳಲ್ಲಿ ದೇವರು ಬಿಚ್ಚು ಕತ್ತೆಯನ್ನು ಹಿಡಿದು ಕತ್ತೆಯ ಮುಂದೆ ನಿಂತ ಹಾಗೆ, ಈ ದಿನಗಳಲ್ಲಿ ನಿನ್ನ ಹೆಂಡತಿ ನಿನ್ನ ಮುಂದೆ ನಿಲ್ಲಬಹುದು, ನಿನ್ನ ಗಂಡ ನಿನ್ನ ಮುಂದೆ ನಿಲ್ಲಬಹುದು, ನಿನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ನಿನ್ನ ಮುಂದೆ ನಿಲ್ಲಬಹುದು, ನಿನ್ನ ಮಕ್ಕಳು ನಿನ್ನ ಮುಂದೆ ನಿಲ್ಲಬಹುದು, ನಿನ್ನ ತಂದೆ ತಾಯಿಗಳು ನಿನ್ನ ಮುಂದೆ ನಿಲ್ಲಬಹುದು. ಆ ಸಂದರ್ಭದಲ್ಲಿ ಗಲಿಬಿಲಿಗಳು, ಸಂಕಟಗಳು, ಶ್ರಮೆಗಳು, ವಾದ ವಿವಾದಗಳು, ಜಗಳಗಳು ಬರುವಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರುವಾಗ, ತಪ್ಪು ತಿಳುವಳಿಕೆಗಳು ಬರುವಾಗ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳಿ, ದೇವರ ಸಮ್ಮುಖದಲ್ಲಿ ಕೂತು ದೇವರನ್ನ ಆಲೋಚನೆ ಕೇಳಿ, ದೇವರೇ ಯಾಕೆ ನನ್ನ ಜೀವಿತದಲ್ಲಿ ನಡೀತಾ ಇದೆ, ನಾನು ಎಲ್ಲಾದರೂ ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀನಾ, ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀನಾ, ನಿನಗೆ ಇಷ್ಟ ಇಲ್ಲದ ಸ್ಥಳಗಳಿಗೆ ಹೋಗ್ತಾ ಇದ್ದೀನಾ, ನನ್ನ ಜೊತೆ ನೀನು ಮಾತನಾಡಪ್ಪ ದೇವರೇ, ನನ್ನ ಬದುಕಿನಲ್ಲಿ ನೀನು ಮಾತನಾಡುವಂತ ದೇವರ ಹತ್ರ ಕೂತಾಗ ದೇವರು ನಿನಗೆ ಪ್ರಕಟಪಡಿಸ್ತಾನೆ. ಆಗ ನೀನ್ ತಿದ್ದಿ ಸರಿಪಡಿಸಿಕೊಂಡು ಮುಂದೆ ಹೋಗುವಾಗ ಎಲ್ಲ ಸಮಸ್ಯೆಗಳು ಶಾಂತವಾಗ್ತವೆ, ಎಲ್ಲ ಪ್ರಾಬ್ಲಮ್ಸ್ಗಳು ಶಾಂತವಾಗ್ತವೆ, ಫ್ಯಾಮಿಲಿಗಳಲ್ಲಿ ಗಲಿಬಿಲಿಗಳು ಶಾಂತವಾಗ್ತವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಹೋಗಿ ಸಮಾಧಾನ ಬರ್ತದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಇದನ್ನ ಬಹು ಗಾಂಭೀರ್ಯವಾಗಿ ತೆಗೆದುಕೊಳ್ಳಿ, ಬಹು ಸೂಕ್ಷ್ಮವಾಗಿ ತೆಗೆದುಕೊಳ್ಳಿ. ಬೀಳಾಮನು ಕತ್ತೆಯ ಮೇಲೆ ಹೋಗ್ತಿರುವಾಗ ಇಸ್ರಾಯೇಲನ್ನು ಶಪಿಸಲಿಕ್ಕೆ ಹೋಗ್ತಾ ಇದ್ದಾನೆ, ದೇವರಿಗೆ ಇಷ್ಟ ಇಲ್ಲ, ದೇವರ ಚಿತ್ತ ಅಲ್ಲ, ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ. ಆಗ ದೇವದೂತ ಬಂದು ನಿಂತ. ಅದೇ ಒಂದು ವೇಳೆ ನಿನ್ನ ಪ್ರಾಬ್ಲಮ್ಸ್ಗಳಿಗೆ ಅನೇಕ ಕಾರಣಗಳು ಇರಬಹುದು, ಅದರಲ್ಲಿ ಇದು ಒಂದು ಕಾರಣ ಇರಬಹುದು, ನೀನು ಕೂತ್ಕೊಂಡು ಯೋಚನೆ ಮಾಡಬಹುದಲ್ಲ, ಇದು ಒಂದು ಒಂದು ಸಂಗತಿ ಇರ್ಬೋದಲ್ಲ, ಕೂತ್ಕೊಂಡು ಯೋಚನೆ ಮಾಡುವಾಗ ಖಂಡಿತವಾಗ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ನಿನ್ ಬದುಕಿನಲ್ಲಿ ಸರ್ವೋದ್ಯ ಅನಾರೋಗ್ಯ 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 ಯಾವಾಗ್ಲೂ ಅನಾರೋಗ್ಯಗಳೇ. ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡು, ಯಾಕೆ ಅನಾರೋಗ್ಯ ಬರ್ತಾ ಇದೆ, ಕೂತ್ಕೊಂಡು ದೇವರ ಆಲೋಚನೆ ಕೇಳು,
ನಷ್ಟ 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 ಯಾವಾಗಲೂ ನಷ್ಟವೇ. ಅದರ ಅರ್ಥ ನೀನು ಹೋಗ್ತಂತ ಆದಿ ಒಂದು ವೇಳೆ ಸರಿ ಇಲ್ಲದೆ ಇದ್ದಿರಬಹುದು. ಆ ನಷ್ಟ ನಿನಗೇನೋ ಪಾಠವನ್ನು ಕಲಿಸಿಕೊಡ್ತಾ ಇದೆ, ಆ ಅನಾರೋಗ್ಯ ನಿನಗೇನೋ ಮಾತನಾಡ್ತಾ ಇದೆ, ಆ ಸಮಸ್ಯೆ ನಿನಗೇನೋ ಮಾತನಾಡ್ತಾ ಇದೆ. ಇದಕ್ಕೆ ಸ್ವಲ್ಪ ಕಿವಿಗೊಟ್ಟು ಮುಂದೆ ಹೋಗು, ಖಂಡಿತವಾಗ್ಲೂ ಜೈವನ ಅನುಭವಿಸ್ತೀಯ, ಖಂಡಿತವಾಗ್ಲೂ ನಿನ್ನ ಆಶೀರ್ವಾದವನ್ನು ಕಾಣ್ತೀಯ. ತಿದ್ದಿ ಸರಿಪಡಿಸಿಕೊಂಡು ದೇವರ ಕಡೆ ನೀನು ತಿರುಕೊಂಡಾಗ ಉನ್ನತವಾದ ಕಾರ್ಯವನ್ನು ಕಾಣಬಹುದು. ಕರ್ತನ ನಿನ್ನ ಆಶೀರ್ವದಿಸಲಿ. ಇದನ್ನು ಯೋಚಿಸು, ಯೋಚಿಸು, ತಿಳುವಳಿಕೆಗೆ ತೆಗೆದುಕೊಂಡು ಬದಲಾಗಬೇಕಾದಲ್ಲಿ ಬದಲಾವಣೆ ಮಾಡಿಕೋ, ಸರಿಪಡಿಸಿಕೊಳ್ಳಬೇಕಾದಲ್ಲಿ ಸರಿಪಡಿಸಿಕೋ. ಯಾವ್ಯಾವ ಕಾರ್ಯಗಳಲ್ಲಿ ಸರಿ ಹೋಗಬೇಕಾಗಿದೆಯೋ ಅದನ್ನು ಸರಿಪಡಿಸಿಕೊಂಡು ಮುಂದುಗುವಾಗ ದೊಡ್ಡ ಜಯವು, ಆಶೀರ್ವಾದವು, ಅದ್ಭುತವನ್ನು ಕಾಣುವಿ. ಕರ್ತ ನಿನ್ನ ಆಶೀರ್ವದಿಸಿ ಮುಂದೆ ನಡೆಸ್ತಾರೆ, ನಿನ್ನ ಎಲ್ಲ ಪ್ಲಾನ್ಗಳನ್ನ ಸಕ್ಸಸ್ ಮಾಡ್ತಾರೆ. ಕರ್ತ ನಿನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.